ಕಾಸಿದ್ರೆ ಕೈಲಾಸ ಸುಧಾ ವಾರ ಪತ್ರಿಕೆಯಲ್ಲಿ ಬಂದಂತಹ ಎಂ ಎಸ್ ನರಸಿಂಹಮೂರ್ತಿ ಇವರ ಒಂದು ಹಾಸ್ಯ ಲೇಖನದ ವಾಚನವನ್ನು ಆಲಿಸಿ. ಕಾಸಿದ್ರೆ ಕೈಲಾಸ. ಜೀವನದಲ್ಲಿ ನೆಮ್ಮದಿಯ ಹುಡುಕಾಟದಲ್ಲಿದ್ದೀರಾ? ಸುಖ ಸಂತೋಷ ಅನ್ನೋದು ಮರೀಚಿಕೆ ಆಗಿದೆಯಾ? ಹಾಗಾದರೆ ನೀವು ಕೈಲಾಸಕ್ಕೆ ಹೋಗೋದೇ ಸೂಕ್ತ. ಮನುಷ್ಯ ಜನ್ಮದ ಸಾರ್ಥಕತೆ ಇರೋದೇ ಸುಖ ಪಡೋದ್ರಲ್ಲಿ ಅನ್ನೋ ತಾತ್ವಿಕತೆಯ ಕೈಲಾಸದಲ್ಲಿ ತಪ್ಪುಗಳಿಗೆ ಮೂರು ಬಾರಿ ಮಾಫಿ ಇದೆ. ಅಷ್ಟು ಮಾತ್ರ ಅಲ್ಲ, ಮಾಡಿಕೊಡುವ ಜೊತೆಗೆ ಸಂಬಳದ ಜೊತೆಗೆ ಉಪಸಂಪಾದನೆಗೂ ಕೂಡ ಹಸಿರು ನಿಶಾನೆ ಇದೆ. ಇದೆಲ್ಲವೂ ಏಪ್ರಿಲ್ ಒಂದರ ಕಟ್ಟುಕತೆ ಅಂತೀರಾ? ಕೈಲಾಸ ಪತಿಯೊಂದಿಗಿನ ಈ ಮಾತುಕತೆಯನ್ನು ಓದಿದರೆ ವಾಸ್ತವ ನಿಮಗೆ ಅರ್ಥವಾಗುವುದು ಮಾತ್ರ ಅಲ್ಲ, ಕೈಲಾಸದ ವೀಸಾ ಸಂಪಾದಿಸಲು ತುದಿಗಾಲಲ್ಲಿ ನಿಲ್ಲೋದರಲ್ಲಿ ಅನುಮಾನ ಇಲ್ಲ. ಕೇಳಿ ಕಾಸಿದ್ರೆ ಕೈಲಾಸ. ಸಂಸಾರದಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಲೆಸಬೇಕಾದ್ರೆ ಹೆಂಡತಿ ಮಾತು ಕೇಳಬೇಕು. ಇದು ಅನುಭವಸ್ಥರ ಮಾತು. ನ್ಯಾಯಾಲಯ ಅದೂ ಸಹ ಇತ್ತೀಚೆಗೆ ಹಾಗೆ ಅಭಿಪ್ರಾಯಪಟ್ಟಿದೆ. ವಿಶ್ವ ತನ್ನ ಮಡದಿ ವಿಶಾಲು ಮಾತಿಗೆ ಒಪ್ಪಿ ಅವಳ ಆಸೆಯನ್ನು ಪೂರೈಸಲು ಆಸ್ಟ್ರೇಲಿಯಾಗೆ ಬಂದ. ಸಾವಿರಾರು ಕಾಂಗೌರವಗಳನ್ನು ಒಟ್ಟಿಗೆ ನೋಡೋ ವಿಶಾಲು ಬಯಕೆ ನೆರವೇರಿತು. ಆಳೆತ್ತರದ ಗೂಂಡಾ ಕಾಂಗಾರುಗಳನ್ನು ನೋಡಿ ನಿಮ್ಮಷ್ಟೇ ಎತ್ತರ ಇದುವೆ ಕಣ್ರಿ ಎಂದು ಅಚ್ಚರಿಪಟ್ಟಿದ್ದಳು. ಪ್ರವಾಸ ಮುಗಿಸಿ ಭಾರತಕ್ಕೆ ಮರಳಲು ಸಿಡ್ನಿ ಏರ್ಪೋರ್ಟ್ಗೆ ಬಂದಾಗ ಕೊರೋನಾ ಆತಂಕ ಕಾದಿತ್ತು. ಫ್ಲೈಟು ಯಾವಾಗ ಹೊರಡುವುದೋ ಎಂಬುದು ನಿಶ್ಚಿತ ಆಗಿರಲಿಲ್ಲ. ಗಂಟೆಗಟ್ಟಲೆ ಕಾಯಬೇಕಾದ ಪರಿಸ್ಥಿತಿ. ಗೆಸ್ಟ್ ರೂಮ್ಗಳಲ್ಲಿ ವಿಶ್ರಾಂತಿಗೆ ಅವಕಾಶ ಇತ್ತು. ಸಮಯ ಹೇಗೆ ಕಳೆಯುವುದು ಎಂದು ಅತ್ತಿತ್ತ ನೋಡಿದಾಗ ವಿಶ್ವನ ಕಣ್ಣಿಗೆ ಬಿದ್ದಿದ್ದು ಪ್ರಪಂಚದ ಮತ್ತೊಂದು ಅದ್ಭುತ. ಜಗತ್ತನ್ನೇ ಜಾಲಿಯಾಗಿ ನೋಡಿದ ಕಾಲಿ ಸ್ವಾಮಿ ಕೈಲಾಸಾನಂದ ಇದ್ರು. ಇವರು ತಮ್ಮ ದೇಶಕ್ಕೆ ಹೋಗಲು ಅದೇ ಏರ್ಪೋರ್ಟ್ಗೆ ಬಂದಿದ್ದರು. ಹಳೆಯ ಪರಿಚಯದ ಮೇಲೆ ಅವರ ಬಳಿಗೆ ಹೋಗಿ ಕಾಲಿಗೆ ಬಿದ್ದರು. ತಲೆಗಿಂತ ಕಾಲು ಮುಖ್ಯ, ಅದಕ್ಕೆ ಜನ ಕಾಲಿಗೆ ಮಾತ್ರ ನಮಸ್ಕರಿಸ್ತಾರೆ ಅಂತ ಒಂದು ಉಪನ್ಯಾಸದಲ್ಲಿ ಸ್ವಾಮೀಜಿ ಹೇಳಿದ ನೆನಪು. ಯಾಕೆ ನಡೀತಾ ಇದೆ ಜೀವನ ಎಂದು ಸ್ವಾಮೀಜಿ ತಮ್ಮದೇ ಆದ ಶೈಲಿಯಲ್ಲಿ ಎಂದು ನಕ್ಕರು. ನಿಮ್ಮ ದೇಶದಲ್ಲಿ ಕೆಲವು ಅನೇಕ ಸುಧಾರಿತ ಕಾನೂನುಗಳು ಇವೆಯಂತೆ ಸ್ವಾಮೀಜಿ, ಆ ಬಗ್ಗೆ ತಿಳಿಸ್ಕೊಡಿ ಎಂದು ವಿಶ್ವ ಕೇಳಿದ. ಏನೋ ಏನು ನಿನ್ನ ಅನುಮಾನ? ಸ್ವಾಮೀಜಿ ಪ್ರಶ್ನೆ ಮಾಡಿದರು. ಒಬ್ಬ ವ್ಯಕ್ತಿ ಎಷ್ಟು ಸಲ ತಪ್ಪು ಮಾಡಲು ಅವಕಾಶ ಇದೆ ಎಂದ ವಿಶ್ವ. ಸ್ವಾಮೀಜಿಗಳು ಏರ್ಪೋರ್ಟಲ್ಲೇ ತಮ್ಮ ಉಪನ್ಯಾಸ ಶುರು ಮಾಡಿದರು. ಯು ಸಿ, ಎರರ್ ಈಸ್ ಹ್ಯೂಮನ್ ಅಂಡ್ ಫಾರ್ಗಿವ್ ಈಸ್ ಡಿವೈನ್. ಫಾರ್ ಎಕ್ಸಾಂಪಲ್, ಸಿಗ್ನಲ್ಲು ಜಂಪ್ ಆದಾಗ ವಾರ್ನಿಂಗ್ ಕೊಡ್ತಾರೆ. ಪ್ರಾಬ್ಲಮ್ಮು ಸಿಗ್ನಲ್ದು, ಗಾಡಿಯವನದಲ್ಲ. ಮೂರು ಸಲ ಸಿಗ್ನಲ್ ಜಂಪ್ ಆದರೆ ಫೈನ್ ಹಾಕ್ತಾರೆ. ಫೋರ್ತ್ ಟೈಮ್ ರಿಪೀಟ್ ಆದರೆ ಲೈಸೆನ್ಸು ಕ್ಯಾನ್ಸಲ್ ಆಗುತ್ತೆ. ಸಿಮಿಲರ್ಲಿ ಮೂರು ಸಲ ಎಲ್ಲದಕ್ಕೂ ಕ್ಷಮೆ ಬೇಕು. ಹೆವೆನ್ ಫಾರ್ ಸಿ ಡಿ. ವಿಶಾಲಿಗೆ ಸಂತೋಷ ಆಯಿತು. ಹೌದು ಸ್ವಾಮಿಗಳೇ, ನೀರಿಗೆ ಬಿದ್ದವ್ರನ್ನ ಗಂಗಾ ಮಾತೆ ಕೂಡ ಮೂರು ಸಲ ಮುಳುಗಿಸಿ ಹೇಳ್ತಾಳಂತೆ. ಲೇಡೀಸ್ ಆರ್ ಆಲ್ವೇಸ್ ಕರೆಕ್ಟ್ ಎಂದು ಸ್ವಾಮೀಜಿ ನಕ್ಕರು. ಸ್ವಾಮೀಜಿಗಳೇ, ಸಿ ಡಿ ಆಚೆ ಬಂದರೆ ದೊಡ್ಡ ಹಗರಣ ಆಗುತ್ತೆ. ಯಾಕೆ? ಮ್ಯೂಸಿಕ್ ಸಿ ಡಿನಾ? ಸ್ವಾಮೀಜಿ ಅಮಾಯಕನಂತೆ ಕೇಳಿದರು.
ಅಲ್ಲ ಡಿಂಗ್ಡಾಂಗ್ ಅದೇ ಡಿಂಗ್ಡಾಂಗ್ ಸಿಡಿ. ವಿಶಾಲು ವಿಶ್ವನನ್ನ ಚಿವುಟಿ ಸ್ವಾಮಿಗಳು ಎದುರು ಪೋಲೆಯಾಗಿ ಮಾತಾಡಬಾರ್ದು ಎಂದು ಬೈದಳು. ಅವರು ಎಕ್ಸ್ಪರ್ಟ್ ಅಮ್ಮ, ಇದರಲ್ಲಿ ಡಾಕ್ಟ್ರೇಟ್ ತೆಗೆದುಕೊಂಡಿದ್ದಾರೆ, ಮೊಟ್ಟ ಮೊದಲು ಸೆನ್ಸೇಷನಲ್ ಸಿಡಿ ಬಿಡುಗಡೆ ಆಗಿದ್ದೇ ಅವರದೇ. ಕೈಲಾಸ ನಂದ ನಗುತ್ತಾ, ಎಸ್ ಎಸ್, ಸೀಯಿಂಗ್ ಈಸ್ ಬಿಲೀವಿಂಗ್. ನನ್ನ ಸಿಡಿ ಎಲ್ಲ ದೇಶಗಳಲ್ಲೂ ಪಾಪ್ಯುಲರ್ ಆಗಿದೆ. ಇದ್ರ ಬಗ್ಗೆ ನನ್ನ ಸೇಯಿಂಗ್ ಏನು ಗೊತ್ತಾ ಹೇಳಿ. ಸಿ ಸಿ ದಿ ಲೇಡಿ ಬಟ್ ಡು ನಾಟ್ ಟಚ್ ಅವರ್ ಬಾಡಿ. ಇಫ್ ಯು ಟಚ್ ಅವರ್ ಬಾಡಿ ಸಮ್ ಬಾಡಿ ವಿಲ್ ಮೇಕ್ ಎ ಸಿಡಿ ಎಂದು ಏರೋಡ್ರಮ್ ನಡುಗುವಂತೆ ಎಂದು ನಕ್ಕರು. ಹೌದು ಸ್ವಾಮಿಗಳೇ, ಮನರಂಜನಾ ಕಾರ್ಯಕ್ರಮಗಳಲ್ಲಿ ಈ ಡೈಲಾಗ್ಸ್ ನಾನು ಅನೇಕ ಸಲ ಕೇಳಿದ್ದೀನಿ ಎಂದು ವಿಶ್ವ ಅಭಿಮಾನದಿಂದ ಹೇಳಿದ. ಇನ್ಫ್ಯಾಕ್ಟ್ ಡೊನಾಲ್ಡ್ ಟ್ರಂಪ್ಗೆ ನನ್ನ ಸೇಯಿಂಗು ಇಷ್ಟ ಆಯಿತು. ಅವ್ರದ್ದು ಸಿಡಿ ಇತ್ತು, ಆದರೆ ರಿಲೀಸಿಗೆ ಡಿಸ್ಟ್ರಿಬ್ಯೂಟರ್ ಸಿಗ್ತಿಲ್ಲ. ಸ್ವಾಮೀಜಿ, ನಿಮ್ಮ ದೇಶದಲ್ಲಿ ಸಿಡಿ ಪ್ರಾಬ್ಲಮ್ ಹೇಗೆ ಎಂದು ವಿಶ್ವ ವಿಚಾರಿಸಿದ. ನಮ್ಮ ದೇಶದಲ್ಲಿ ಸಿಡಿ ಅಫೆನ್ಸ್ ಅಲ್ಲ. ಒಬ್ಬ ಮಿನಿಸ್ಟ್ರಿಗೆ ಎರಡು ವ್ಯಕ್ತಿತ್ವ ಇರುತ್ತೆ. ಅವನು ಡೇ ಟೈಮ್ನಲ್ಲಿ ಮಿನಿಸ್ಟ್ರು, ಪೊಲಿಟಿಕಲ್ ಲೈಫ್ ಇರುತ್ತೆ. ನೈಟ್ ಟೈಮಲ್ಲಿ ಪರ್ಸನಲ್ ಲೈಫ್ ಇರುತ್ತೆ. ಅವನಿಗಿಷ್ಟವಾದದ್ದು ತಿನ್ಬೋದು, ಕುಡಿಬೋದು, ಚಡ್ಡಿ ಬನಿಯನ್ಗಳಲ್ಲಿ ವಿಧಾನ ಸುತ್ತಬೋದು. ವಿ ಕೆ ನಾಟ್ ಕ್ವಶ್ಚನ್. ನಿಮ್ಮ ದೇಶದಲ್ಲಿ ಸಚಿವರ ಸಿಡಿನ ನ್ಯಾಷನಲ್ ಪ್ರಾಬ್ಲಮ್ ಅಂತ ನೋಡ್ತೀರಾ ಗುರುಗಳೇ? ಕೈಲಾಸಾನಂದ ಸ್ವಾಮಿಗಳು ತಮ್ಮ ದೇಶದ ನೀತಿ ನಿಯಮಗಳನ್ನು ಸವಿಸ್ತಾರವಾಗಿ ಹೇಳಿದರು. ನಮ್ಮಲ್ಲಿ ಕಠಿಣ ನಿಯಮ ಇಲ್ಲ, ತಪ್ಪು ಮಾಡಿದವರಿಗೆ ಕ್ಷಮೆ ಇದೆ. ಮೂರು ಸಲ ಸಿಡಿ ರಿಲೀಸ್ ಮಾಡಿದರೆ ಎಕ್ಸ್ಕ್ಯೂಸ್ ಇದೆ, ಜಸ್ಟ್ ಲೈಕ್ ಸಿಗ್ನಲ್ ಜಂಪ್. ನಾಲ್ಕನೇ ಸಲ ಸಿಡಿ ಮಾಡಿದರೆ ಆತನ ಮೇಲೆ ಆ್ಯಕ್ಷನ್ ತಗೋತೀವಿ. ವಿಶ್ವನಿಗೆ ಖುಷಿಯಾಯಿತು. ಸಿಡಿಲಿ ಬರೋ ಲೇಡಿ ಬಗ್ಗೆ ಏನು ಹೇಳ್ತೀರಾ? ವಿಥೌಟ್ ಲೇಡಿ ನೋ ಸಿಡಿ. ಸಿಡೀಲಿ ಸಿಡೀಲಿ ಸೇಮ್ ಲೇಡಿ ಮತ್ತೆ ಮತ್ತೆ ಬಂದರೆ ವುಮೆನ್ ಕಮಿಟಿಯವರು ನೋಡ್ತಾರೆ. ಸಿಡೀಲಿ ಡಿಫ್ರೆಂಟ್ ಲೇಡೀಸ್ ಬರ್ತಿದ್ರೆ ನಾವು ಅದನ್ನು ವೆಟರ್ನರಿ ಡಿಪಾರ್ಟ್ಮೆಂಟಿಗೆ ಕಳಿಸ್ತೀವಿ. ಗುರುಗಳೇ, ನಿಮ್ಮ ದೇಶದ ಪಾಲಿಟಿಕ್ನಲ್ಲಿ ಈ ಪಾಲಿಟಿಕ್ಸ್ನಲ್ಲಿ ಸಿಡಿ ಬಂದ ತಕ್ಷಣ ಎದುರಾಳಿಗಳು ರಾಜೀನಾಮೆ ಕೇಳ್ತಾರಾ? ನೋ ನೋ ನೆವರ್. ನಮ್ಮಲ್ಲಿ ಮಿನಿಸ್ಟರ್ಸ್ ರಾಜೀನಾಮೆ ಕೇಳೋಲ್ಲ. ಇದು ಪೊಸಿಷನ್ಗೆ ಸಂಬಂಧಪಟ್ಟಿದ್ದಲ್ಲ. ರೆಸಿಗ್ನೇಷನ್ ಈಸ್ ನಾಟ್ ರಿಲೇಟೆಡ್ ಟು ಡೆಸಿಗ್ನೇಷನ್. ಮೂರು ಸಲ ಸಿಡಿ ರಿಪೀಟ್ ಆದರೆ ಗುರುಗಳೇ? ಅದಕ್ಕೊಂದು ಕಮಿಟಿ ನಮ್ಮಲ್ಲಿದೆ. ಮೊದಲು ಸಿಡಿಗಳು ಮಾಡಿ ಸಿಕ್ಕಿಬಿದ್ದ ಅನುಭವಸ್ಥರನ್ನು ಕಮಿಟಿ ಮೆಂಬರ್ಸ್ ಮಾಡಿರ್ತೀವಿ. ಹೆಚ್ಚು ಸಲ ಸಿಕ್ಕಿಬಿದ್ದವರು ಚೇರ್ಮನ್, ಆ ಕಮಿಟಿಗೆ ಕೇಸ್ ಒಪ್ಪಿಸ್ತೀವಿ. ಅವರು 10 ವರ್ಷಗಳ ಒಳಗೆ ರಿಪೋರ್ಟ್ ಕೊಡಬೇಕು. ವಿಶಾಲುಗೆ ಗಾಬರಿ ಆಯಿತು. 10 ವರ್ಷಗಳ? ಅದಾದ ಮೇಲೆ ಅಪೀಲ್ ಹೋಗೋಕ್ಕೆ 10 ವರ್ಷ ಟೈಮ್ ಇರುತ್ತೆ. ಅಲ್ಲೂ ನ್ಯಾಯ ಸಿಗದಿದ್ದರೆ ಅವರು ಡೈರೆಕ್ಟಾಗಿ ನನ್ನ ಹತ್ರ ಅಪೀಲ್ ತರಬಹುದು. ನಾನು 10 ಇಯರ್ಸ್ನಲ್ಲಿ ಎಕ್ಸ್ಕ್ಯೂಸ್ ಕೊಡ್ತೀನಿ ಎಂದಾಗ ಇಂಥ ಧರ್ಮರಾಜ್ಯ ಬೇರೆಲ್ಲೂ ಇಲ್ಲ ಅನ್ನಿಸ್ತು ಈ ವಿಶ್ವನಿಗೆ. ಸ್ವಾಮೀಜಿಗಳೇ, ಉತ್ತರ ಭಾರತದ ಒಬ್ಬ ಮಿನಿಸ್ಟ್ರು
ನೂರು ಕೋಟಿ ಹಫ್ತ ಪ್ರತಿ ತಿಂಗಳು ತರಬೇಕು ಅಂತ ಪೊಲೀಸ್ಗೆ ಹೇಳಿದ್ದು ದೊಡ್ಡ ಕಾಂಟ್ರವರ್ಸಿ ಆಗಿದೆ ಎಂದು ವಿಶಾಲು ಯಾವುದೋ ನ್ಯೂಸನ್ನು ನೆನಪು ಮಾಡಿಕೊಂಡು ಹೇಳಿದ್ಲು. ಮುಂಚೆಯಿಂದ ಹಫ್ತ ಇತ್ತು, ಪಕ್ಷಾಂತರ ಇತ್ತು. ರಾಮಾಯಣದಲ್ಲಿ ವಿಭೀಷಣ ಪಕ್ಷಾಂತರ ಮಾಡಿದ್ದ. ಇಟ್ ಈಸ್ ಎ ಗ್ಲೋಬಲ್ ಫೆನೋಮಿನಾ. ಸರ್ಕಾರಿ ಆಫೀಸ್ಗೆ ಹೋದಾಗ ನಾವು ಬಕ್ಷೀಸ್ ಕೊಡ್ತೀವಿ. ನಮ್ಮ ದೇಶದಲ್ಲಿ ಸರ್ಕಾರಿ ಅಧಿಕಾರಿಗಳು ಪೊಲೀಸರು ನಗಬಾರದು ಅಂತ ಕಾನೂನು ಮಾಡಿದ್ದೇವೆ. ಕಾನೂನ ಯಾಕೆ ನಗಬಾರ್ದು ಗುರುಗಳೇ? ನಕ್ಕರೆ ರೇಟ್ ಕಡಿಮೆ ಆಗುತ್ತೆ, ಕರಪ್ಷನ್ ಕಂಟ್ರೋಲ್ ಮಾಡೋದು ಹೇಗೆ ಗುರುಗಳೇ? ಹೀಗಾದರೆ ಕೊರೋನಾ ಈಸ್ ಎ ವರ್ಲ್ಡ್ ಪ್ರಾಬ್ಲಮ್, ಸೊ ಆಲ್ಸೋ ಕರಪ್ಷನ್. ಲಂಚ ಗುಳಿತನದ ಆಧಾರದ ಮೇಲೆ ರಾಷ್ಟ್ರಗಳನ್ನು ಲಿಸ್ಟ್ ಮಾಡಿದ್ದಾರೆ. ಲಂಚ ಇಲ್ಲದೆ ರಾಷ್ಟ್ರ ಅಂದರೆ ಡೆನ್ಮಾರ್ಕ್, ನ್ಯೂಜಿಲೆಂಡ್, ಸಿಂಗಾಪುರ್ ಎಕ್ಸೆಟ್ರಾ. ಬರೀ ಲಂಚನೇ ತುಂಬಿರೋ ರಾಜ್ಯಗಳು ಸೋಮಾಲಿಯಾ, ಲಿಬಿಯಾ, ನೈಜೀರಿಯಾ ಎಕ್ಸೆಟ್ರಾ. ಓ ಗುರುಗಳೆ, ನಿಮ್ಮ ದೇಶದಲ್ಲಿ ಲಂಚ ಗುಳಿತನಾನ ಯಾವ ರೀತಿ ಕಂಟ್ರೋಲ್ ಮಾಡ್ತಿದ್ದಾರಾ ಹೇಳಿ ಸ್ವಾಮೀಜಿ. ಸ್ವಾಮೀಜಿ ಗುಟ್ಟು ಬಿಟ್ಟು ಕೊಟ್ಟರು. ನಮ್ಮಲ್ಲಿ ಲಂಚ ತಗೊಳ್ಳೋದು ಅಫೆನ್ಸ್ ಅಲ್ಲ, ಜನ ಪ್ರೀತಿಯಿಂದ ಕೊಡೋದು ಬಕ್ಷೀಸ್ ಆಗುತ್ತೆ. ಪ್ರತಿ ತಿಂಗಳು ಕಂತು ಕಟ್ಟೋದು ಹಫ್ತ. ನಿತ್ಯ ಮಾಡೋ ಒಟ್ಟುವಾತ್ ವಸೂಲಿಗೆ ರೋಲ್ ಕಾಲ್ ಅಂತೀವಿ. ಲಂಚಕ್ಕೆ ಅನೇಕ ಮುಖಗಳಿವೆ. ಆದರೆ ಇಲ್ಲಿ ಒಂದು ಬೇಸಿಕ್ ಪ್ರಾಬ್ಲಮ್ ಇದೆ. ಒಂದು ಸ್ಟೇಷನ್ಗೂ ಇನ್ನೊಂದು ಸ್ಟೇಷನ್ಗೂ ಲಂಚ ಕೇಳೋದ್ರಲ್ಲಿ ವ್ಯತ್ಯಾಸ ಬರಬಾರ್ದು. ಕಳ್ಳನ್ನು ಬಿಡಬೇಕಾದ್ರೆ ಒಬ್ಬರು 1,000 ರೂಪಾಯಿ ತಗೋತಾರೆ, ಇನ್ನೊಂದು ಸ್ಟೇಷನ್ನಲ್ಲಿ 10,000 ರೂಪಾಯಿ ಕೇಳ್ತಾರೆ. ಯೂನಿಫಾರ್ಮಿಟಿ ಇಲ್ಲ. ಆದ್ದರಿಂದ ನಾವು ಕನಿಷ್ಠ ಬೆಂಬಲ ಬೆಲೆ ರೀತಿ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ ಮಾಡಿದ್ದೀವಿ. ಕಳ್ಳನ್ನು ಬಿಡಬೇಕಾದ್ರೆ ಎಲ್ಲ ಕಡೆಯೂ ಒಂದೇ ರೇಟ್ ಇರಬೇಕು, ಹಾಗೆಯೇ MRP ಅಂತಾನೂ ಇದೆ. ಇದರಿಂದ ಪಬ್ಲಿಕ್ಕಿಗೆ ಎಕ್ಸ್ಪ್ಲಾಯಿಟೇಷನ್ ತಪ್ಪುತ್ತೆ. ಗುರುಗಳೇ, ಲಂಚ ತಗೊಳ್ಳೋ ಕಾನೂನು ತಂದಿರೋದು ತಪ್ಪು ಅನಿಸೋದಿಲ್ವಾ ನಿಮಗೆ? ಹಾಗೇನಿಲ್ಲ ವಿಶ್ವ. ನೌಕರನಿಗೆ ಕೆಲಸ ಸಿಗೋಕೆ ಖರ್ಚಾಗಿರುತ್ತೆ, ಪರೀಕ್ಷೆಯಲ್ಲಿ ಪಾಸ್ ಆಗೋದಕ್ಕೆ ಖರ್ಚು ಮಾಡಿರ್ತಾರೆ, ಪೋಸ್ಟಿಂಗ್ಸಿಗೆ ಖರ್ಚು ಮಾಡ್ತಾರೆ. ಒಬ್ಬ ರೈತ ಬೀಜ ಯಾಕಾಗ್ತಾನೆ? ಫಸಲು ಬರಲಿ ಅಂತ. ಎಜ್ ಯು ಸೋ ಸೋ ಯು ರೀಪ್. ಹಾಕಿದ ಬಂಡವಾಳ ವಾಪಸ್ ಪಡೆಯೋದು ಅವನ ಧರ್ಮ. ನಮ್ಮ ದೇಶದಲ್ಲಿ ಎಲ್ಲ ಪಕ್ಷಗಳ ಬೆಂಬಲ ಇದಕ್ಕೆ ಇದೆ ವಿಶ್ವ. ಅಯ್ಯೋ ಸ್ವಾಮೀಜಿ, ರೈಡ್ ಮಾಡಿದಾಗ ಹಣ ಸಿಕ್ಕರೆ ಏನು ಮಾಡ್ತೀರಾ? ಒಳ್ಳೆ ಪ್ರಶ್ನೆ ಕೇಳಿದೆ, ಗುಡ್ ಕ್ವೆಶ್ಚನ್. ನಮ್ಮಲ್ಲಿ 100 ಕೋಟಿವರೆಗೆ ನಗದು ಸಿಕ್ಕರೆ ಎಕ್ಸ್ಕ್ಯೂಸ್ ಮಾಡ್ತೀವಿ, 200 ಕೋಟಿ ಆದರೆ ರೀಸನ್ ಕೇಳ್ತೀವಿ, 300 ಕೋಟಿ ಸಿಕ್ಕಾಗ ಮಾತ್ರ ಆ್ಯಕ್ಷನ್ ತಗೋತೀವಿ, ಕೇಸ್ನ ಕಮಿಟಿಗೆ ಒಪ್ಪಿಸ್ತೀವಿ. ಕಮಿಟಿ ಮೆಂಬರ್ಸ್ ಅಂದರೆ ಹೆಚ್ಚು ಲಂಚ ಪಡೆದು ಅಭ್ಯಾಸ ಇರೋರು. ಸ್ವಾಮೀಜಿ, ಕೇಸ್ ಹಿಡಿದ ಸುದ್ದಿ ಪೇಪರಲ್ಲಿ ಬರುತ್ತೆ, ಆಮೇಲೆ ಏನಾಯಿತೋ ಗೊತ್ತೇ ಆಗೋದಿಲ್ವಲ್ಲ ವಿಶ್ವ. ಇದು ಯೂನಿವರ್ಸಲ್ ಟ್ರೂತ್. ನಿಮ್ಮಲ್ಲಿ ಈವರೆಗೆ 1,000 ಕೇಸುಗಳು ಬುಕ್ ಆಗಿವೆ? ಅವುಗಳಲ್ಲಿ ಪೆಂಡಿಂಗ್ ಎಷ್ಟು? 99% ಪೆಂಡಿಂಗ್ನಲ್ಲಿವೆ ಅನ್ನಬಹುದು. ಕೋಟಿ ಕೋಟಿ ಹಗರಣಗಳಾದವು, ಬಟ್ ನೋ ಆಕ್ಷನ್, ನೋ ಪನಿಷ್ಮೆಂಟ್.
ಸ್ವಾಮೀಜಿ, ನಿಮ್ಮ ದೇಶದಲ್ಲಿ ಲಂಚ ರೆಗ್ಯುಲರೈಸ್ ಮಾಡಿರೋದು ತುಂಬ ಸಂತೋಷ ಆಯಿತು ಎಂದಳು ವಿಶಾಲು. ನಾವಿನ್ನೂ ಲಿಸ್ಟ್ ಆಗಿಲ್ಲ, ಲಂಚ ಪಡೆಯೋ ದೇಶಗಳನ್ನು ನೆಟ್ಟಲ್ಲಿ ಲಿಸ್ಟ್ ಮಾಡಿದ್ದಾರೆ. ನೋ ಲಂಚ ಡೆನ್ಮಾರ್ಕ್ ಅಂದರೆ, ಓನ್ಲಿ ಲಂಚ ಸಿರಿಯಾ ಆಗುತ್ತೆ, ಮಿಡ್ಲಲ್ಲಿ ಇಂಡಿಯಾ ಬರುತ್ತೆ. ಲಂಚದ ವರ್ಲ್ಡಲ್ಲಿ ಇಂಡಿಯಾದು 80th ಪೊಜಿಷನ್, ನಾಟ್ ಬ್ಯಾಡ್. ಹೌದು ಹೌದು ಸ್ವಾಮೀಜಿಯವರೇ, ನಿಮ್ಮಲ್ಲಿ ಈ ವೈಟ್ ಟಾಪಿಂಗ್ ವ್ಯವಸ್ಥೆ ಇದೆಯಾ? ಮಿನಿಸ್ಟರ್ಸು ಎಲೆಕ್ಟ್ ಆಗಿ ಬಂದಾಗ ಅವರಿಗೆ ಕ್ವಾರ್ಟರ್ಸ್ ಅಲಾಟ್ ಮಾಡ್ತೀವಿ, ರೂಮ್ಸ್ ಅಲಾಟ್ ಮಾಡ್ತೀವಿ, ಹಾಗೆ ರೋಡ್ಸ್ ಅಲಾಟ ಮಾಡ್ತೀವಿ. 100 ಮಿನಿಸ್ಟರ್ಸ್ ಇದ್ದರೆ 100 ರೋಡ್ಸ್ ಅವ್ರದ್ದು. ಎವ್ರಿ ಇಯರ್ ಅಲ್ಲಿ ವೈಟ್ ಟಾಪಿಂಗ್ ಮಾಡ್ಬೋದು. ರೋಡ್ ಇರೋದೇ ವೈಟ್ ಟಾಪಿಂಗ್ ಮಾಡೋಕ್ಕೆ ವಿಶ್ವ. ಸ್ವಾಮೀಜಿ, ಇದನ್ನು ತಪ್ಪಿಸೋದಕ್ಕಾಗೋದಿಲ್ವಾ? ಜನಗಳಲ್ಲಿ ಅವೇರ್ನೆಸ್ ಬರಬೇಕು, ಗಟ್ಸ್ ಇರಬೇಕು. ನಮ್ಮ ಮನೆ ಮುಂದೆ ಬಂದು ಕಾಂಟ್ರ್ಯಾಕ್ಟ್ರು ರಸ್ತೆ ಅಗೆಯುವಾಗ ಯಾಕೆ ಅಗಿತಿದೆಯಾ ಅಂತ ಯಾರೂ ಕೇಳೋಲ್ಲ. ಎಷ್ಟು ಕೋಟಿ ಕಾಂಟ್ರ್ಯಾಕ್ಟ್ ಇದು ಅಂತ ಅವನು ಹೇಳೋಲ್ಲ. ಖರ್ಚಾಗ್ತಿರೋದು ನಮ್ಮದೇ ಟ್ಯಾಕ್ಸು, ನಮ್ಮದೇ ಟ್ಯಾಕ್ಸ್ ದುಡ್ಡು. ವಿಶ್ವನಿಗೆ ಜ್ಞಾನೋದಯವಾಯಿತು. ಸ್ವಾಮೀಜಿ, ಅಂದರೆ ನಾಗರಿಕರು ಪ್ರಶ್ನೆ ಮಾಡೋಕ್ಕೆ ಶುರು ಮಾಡಿದರೆ ಈ ಭ್ರಷ್ಟಾಚಾರ ತಡೀಬೋದಾ? ಎಸ್ ಎಸ್, ಯು ಆರ್ ಕರೆಕ್ಟ್. ನಾವು ಪ್ರಶ್ನೆ ಮಾಡಬೇಕು, ಕಾಮಗಾರಿ ಯಾವಾಗ ಶುರು ಮಾಡ್ತೀಯಾ, ಯಾವಾಗ ಮುಗಿಸ್ತೀಯಾ, ಮೆಟೀರಿಯಲ್ಗೆ ಎಷ್ಟು ಖರ್ಚಾಗುತ್ತೆ ಅಂತ ಪಬ್ಲಿಕ್ ಕೇಳಬೇಕು. ಸ್ವಾಮೀಜಿ, ಕಡೆ ಪ್ರಶ್ನೆ, ನಿಮ್ಮಲ್ಲಿ ಒಂದು ಸಲ MLA ಆದರೆ ಕಡೆಯವರೆಗೂ ಪೆನ್ಷನ್ ಸಿಗೋ ಸ್ಕೀಮ್ ಇದೆಯಾ? ನಮ್ಮಲ್ಲಿ ಸ್ಕೀಮ್ ಇನ್ನೂ ಚೆನ್ನಾಗಿದೆ. ಕೇವಲ MLA ಒಬ್ಬನೇ ಅಲ್ಲ, ಅವನ ಪರಿವಾರ, ಡ್ರೈವರು, ಕೆಲಸಗಾರರು, ಅವನ ಆಫೀಸು, ಲೇಡಿ ಸೆಕ್ರೆಟ್ರಿ, 10 ಜನಕ್ಕೆ ಈ ಪೆನ್ಷನ್ನಿನ ಸೌಲಭ್ಯ ಲೈಫ್ ಲಾಂಗ್ ವಿಸ್ತರಿಸ್ತೀವಿ. ಚಪ್ಪಗೆ ಟ್ಯಾಕ್ಸ್ ಕೊಡೋಕ್ಕೆ ಜನ ಒಪ್ಪಿರೋವಾಗ ಖರ್ಚಿಗೆ ನಾವು ದಾರಿ ಮಾಡಬೇಕು. ಸ್ವಾಮೀಜಿ, ನಿಮ್ಮಲ್ಲಿ ಎಲ್ಲಕ್ಕೂ ಪರ್ಮಿಷನ್ ಇದೆಯಾ? ಲೈಫ್ ಇರೋದೇ ಎಂಜಾಯ್ ಮಾಡೋಕ್ಕೆ. 24 ಜೀವರಾಶಿಗಳಲ್ಲಿ ಮನುಷ್ಯ ಅಂದರೆ ಒಬ್ಬನೇ, ನಾಟ್ ಈವನ್ ಚಿಂಪಾಂಜಿ ಆರ್ ಗೊರಿಲ್ಲ. ಎಂಜಾಯ್ ಮಾಡೋಕ್ಕೆ ಭಗವಂತ ನಮ್ಮನ್ನು ಭೂಮಿ ಕುಳಿಸಿರೋವಾಗ ನಾವು BD ಸೇರಬೇಕು, CD ಮಾಡಬೇಕು. ನಮ್ಮಲ್ಲೂ IAS ಇದೆ. ಇಂಗ್ಲೀಷರ ಕಾಲದಲ್ಲಿ ಅದರ ಅರ್ಥ ಬೇರೆ ಇತ್ತು, ಆದರೆ ಈಗ IASಗೆ ಅರ್ಥ I am safe ಅಂತ ಆಗಿದೆ. ಅವನು ಏನು ಮಾಡಿದರೂ ಸೇಫ್. ಆ ವೇಳೆಗೆ ಅನೌನ್ಸ್ಮೆಂಟ್ ಕೇಳಿಬಂತು, ಫ್ಲೈಟ್ ಸಿದ್ಧವಾಗಿದೆ, ಬೋರ್ಡಿಂಗ್ ಶುರುವಾಗಿದೆ. ಅಟೆನ್ಷನ್ ಏನ್, ಫ್ಲೈಟ್ ಇಸ್ ರೆಡಿ, ಬೋರ್ಡಿಂಗ್ ಇಸ್ ಸ್ಟಾರ್ಟ್ ಅಂತ ಸಂಖ್ಯೆ ಹೇಳಿದರು. ಸ್ವಾಮೀಜಿಗಳ ಪಾದಕ್ಕೆ ವಿಶಾಲು ನಮಿಸಿದರು. ನಾಗರ ಹಾವು ಕಚ್ಚದಿದ್ರು ಓಕೆ, ಆದರೆ ಆಗಾಗ ಬುಷ್ ಅಂತಿರಬೇಕು, ಇಲ್ಲ ಅಂದರೆ ಕಲ್ಲು ಹೊಡೆದು ಸಾಯಿಸ್ತಾರೆ. ದೇವರ ಹಾಗೆ ಟ್ಯಾಕ್ಸ್ ಕಟ್ತಿರೋ ಪಬ್ಲಿಕ್ಕಿಗೆ ಇದನ್ನು ಅರ್ಥ ಮಾಡಿಸಿ ವಿಶ್ವ ವಿಶಾಲು, ಇದನ್ನು ಅರ್ಥ ಮಾಡಿಸಿ.